सचिव यमकनमरडी क्षेत्र जनप्रिय शासक इन कांग्रेस के पीसीसी घटक कार्याध्यक्ष सतीश जारकिहोळी नम जो जो मतना विशेष कार्यक्रम प्रजा जो सतीश जारकिहोळी सर नमस्कार कार्यक्रम के स्वागत सर ಸರ್ ಈಗ ದೇಶದೆಲ್ಲೆಡೆ ವಿಶ್ವದೆಲ್ಲೆಡೆ ಹಾಗೆ ರಾಜ್ಯದೆಲ್ಲೆಡೆ ಕೂಡ ಈ ಕೊರೋನಾ ಮಹಾಮಾರಿ ಅನ್ನೋದು ವ್ಯಾಪಕವಾಗಿ ಹರಡಿಬಿಟ್ಟಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಈ ಕೊರೋನಾ ಸೋಂಕಿತರ ಸಂಖ್ಯೆ ಗಮನ ಸರ್ ನಿಜವಾಗ್ಲೂ ಕೂಡ ಇಡೀ ರಾಜ್ಯದ ಜನರು ಬೆಚ್ಚಿ ಬೀಳುವಂತ ಸಂಖ್ಯೆಗಳನ್ನು ನೋಡ್ತಾ ಇದ್ದೀವಿ. ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಖಂಡಿತವಾಗಿ ಇದು ಎಲ್ಲರಿಗೂ ಹೊಸದಾಗಿ ಒಂದು ಅನುಭವ ಆಗಿದೆ. ಬೇರೆ ಬೇರೆ ರೋಗಗಳನ್ನು ನೋಡಿದ್ದಾರೆ ನೂರಾರು ವರ್ಷಗಳ ಇತಿಹಾಸದಲ್ಲಿ. ಆದರೆ ಇದು ಸಡನ್ ಆಗಿ ಬಂದಿದ್ದರಿಂದ ಸೊ ಮೆಡಿಕಲ್ ಆಗಲಿ ಸೈಂಟಿಸ್ಟ್ ಆಗಲಿ ಸರ್ಕಾರಕ್ಕಾಗಲಿ ಇನ್ನೂ ಇದನ್ನು ತಿಳ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗಲಿ ಯಾವ ರೀತಿ ಇದೆ ಯಾವ ರೀತಿ ಬರ್ತಾ ಇದೆ ಮತ್ತು ಇದನ್ನು ಪ್ರಿವೆಂಟ್ ಹೆಂಗೆ ಮಾಡಬೇಕು ಅನ್ನೋದು ಕೂಡ ಗೊಂದಲದಲ್ಲಿದೆ ಇಡೀ ಜಗತ್ತವೇ ದೇಶನ. ಆದರೂ ಕೂಡ ಆಯಾ ಸರ್ಕಾರಗಳು ನಿಯಂತ್ರಣ ಮಾಡಲಿಕ್ಕೆ ತನ್ನದೇ ಅಂತ ಮಾರ್ಗಸೂಚಿ ಮೂಲಕ ಪ್ರಯತ್ನ ಮಾಡ್ತಾ ಇದೆ. ಸೊ ನೋಡೋಣ, ಇನ್ನು ಸ್ವಲ್ಪ ಕಾದು ನೋಡಬೇಕಾಗಿತ್ತು. ತಕ್ಷಣ ಅದು ನಿಯಂತ್ರಣಕ್ಕೆ ಬರೋಲ್ಲ, ಇನ್ನು 3-4 ತಿಂಗಳಲ್ಲಿ ನಿಯಂತ್ರಣಕ್ಕೆ ಬರಬಹುದು. ಅಂದರೆ ಈ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ ಸರ್? ಈಗ ರಾಜ್ಯ ಸರ್ಕಾರ ಬಗ್ಗೆ ಸಂಪೂರ್ಣವಾಗಿಲ್ಲ, ಆದರೆ ತೃಪ್ತಿ ಇದೆ. ಆದರೆ ಕೇಂದ್ರ ಸರ್ಕಾರ ಮಾಡಿರುವಂಥಕ್ಕೆ ನಾವು ಸಹಮತ ಇಲ್ಲ. ಯಾಕಂದರೆ ಅವರು ತರಾತುರಿಯಲ್ಲಿ ಯಾರನ್ನ ಕೇಳದೆ ನಿರ್ಣಯಗಳನ್ನು ಕೇಂದ್ರ ಸರ್ಕಾರ ಮಾಡಿ ರಾಜ್ಯ ಸರ್ಕಾರ ಕೂಡ ಇಕ್ಕಟ್ಟಿಗೆ ಶಿಕ್ಷಿಬಿಟ್ರು. ಅವರು ತಮ್ಮದೇ ಅಂತ ರೂಲ್ಸ್ ಮಾಡೋದ್ರಿಂದ ಯಾರದೇ ಜೊತೆ ಚರ್ಚೆ ಮಾಡಿಲ್ಲ. ಅವರು ಮುಖ್ಯಮಂತ್ರಿಗಳ ಜೊತೆ ಅವ್ರದೇ ಸರ್ಕಾರ ಅವ್ರದೇ BJP ಸರ್ಕಾರದ ಮುಖ್ಯಮಂತ್ರಿ ಚರ್ಚೆ ಮಾಡಿಲ್ಲ. ಸೊ ಕೇವಲ 4 ಗಂಟೆಗಳನ್ನು ಮಾತ್ರ ಇಂಥ ದೊಡ್ಡ ದೇಶಕ್ಕೆ ಜನಸಂಖ್ಯೆ ಇರುವಂಥ 4 ಗಂಟೆಗಳನ್ನು ಮಾತ್ರ ಕೊಟ್ಟರು ಮೋದಿ ಅವರು. ಸೊ ಅದು ಭಾಳಷ್ಟು ಜನಗೆ ಅದು ಹೇಳಲಿಕ್ಕೆ ಆಗದಷ್ಟು ತೊಂದರೆ ಆಗಿದೆ. ಸೊ ಹೀಗಾಗಿ ನಾವು ರಾಜ್ಯ ಸರ್ಕಾರದ ಕೆಲವನ್ನ ಸ್ವಾಗತ ಮಾಡ್ತೀವಿ, ಸಂಪೂರ್ಣವಾಗಿಲ್ಲ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಆಗಲ್ಲ. ಅಂದರೆ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ದು ನಿರ್ಧಾರ ಆ ಸಂದರ್ಭದಲ್ಲಿ ತೆಗೆದುಕೊಂಡ ಸಮಯ ಸರಿ ಇರಲಿಲ್ಲ ಅಂತ. ಸಮಯ ಸರಿಯಿಲ್ಲ, ಕೊಡಬೇಕು. ನೀವು ಮುಖ್ಯಮಂತ್ರಿ ಚರ್ಚೆ ಮಾಡಬೇಕು, ಯಾಕಂದರೆ ಸ್ಟೇಟ್ ಸಮಸ್ಯೆ ಇದು. ನೀವು ಡೆಲ್ಲಿಯಲ್ಲಿ ಸಂಬಂಧಪಟ್ಟಂಥ ವಿಷಯ ಅಲ್ಲ ಅದು. ಸಾರ್ವಜನಿಕರಿಗೆ ಕಂಟ್ರೋಲ್ ಮಾಡೋದು ರಾಜ್ಯ ಸರ್ಕಾರಗಳು. ಅವ್ರಿಗೆ ಸಮಯ ಕೊಡಬೇಕಿತ್ತು, ಅವ್ರ ಸಲಹೆ ಕೇಳಬೇಕಿತ್ತು. ನೀವು ಏಕಾಏಕಿ ಬಂದು 8 ಗಂಟೆಗೆ ಬಂದು 12 ಗಂಟೆಗೆ ರಾತ್ರಿ 4 ಗಂಟೆಯಲ್ಲಿ ಘೋಷಣೆ ಮಾಡಿದ್ರೆ ಭಾಳ ಕಷ್ಟ ಆಗಿದೆ. ಇನ್ನೂ ಕೂಡ ಕಷ್ಟ ಅನುಭವಿಸ್ತಾರೆ ಈ ದೇಶದ ಜನ. ಆಮೇಲೆ ಈಗ ಸತೀಶ್ ಜಾರಕಿಹೊಳಿ ಅವರೇ, ಈಗ ಈ ಮೈಗ್ರೆಂಟ್ಸ್ ಈ ವಲಸಿಗರು ಭಾಳ ದೊಡ್ಡ ಸಮಸ್ಯೆ ಆಗಿದೆ. ನೀವು ಹೇಳ್ದಂಗೆ ಇಲ್ಲೊಂದು ಕಡೆ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ ಸಮಯ ಅವತ್ತು ಕೂಡ ಅಷ್ಟೇ ಜನಗಳು ಬೇರೆ ಬೇರೆ ಭಾಗದಿಂದ ಏನು ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ರು, ಅವ್ರ ತವ್ರಿಗೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಕೂಡ ವ್ಯವಸ್ಥೆ ನೋಡಿದ್ರೆ ಎಲ್ಲ ಕೂಡ ಅವ್ಯವಸ್ಥೆ ಆಗಿದೆ ಅಂತೇಳಿ ಏನು ಹೇಳ್ತೀರಾ? ಇವತ್ತು ಕೂಡ ಭಾಳ ವಿಚಿತ್ರ ಆಗಿದೆ ನೋಡಿ. ಈಗ 50 ದಿನಗಳವರೆಗೆ ಅವ್ರನ್ನೆಲ್ಲ ಕೂಡಿ ಹಾಕಿದ್ರು, ಇವತ್ತಿಗೆವರೆಗೂ ಕೂಡ ಬೆಂಗಳೂರಿನ ಟ್ರೈನಲ್ಲಿ ಕಳಿಸಿದ್ದಾರೆ. ನಾಳೆ 1 ತಾರೀಕಿಂದ ರೆಗ್ಯುಲರ್ ಟ್ರೈನ್ ಹತ್ತಾರೆ. ಈಗ ರೆಗ್ಯುಲರ್ ಟ್ರೈನಲ್ಲಿ ಹೋಗ್ಬೇಕು ಆರಾಮಾಗಿ. ನಾವು ಈ ಟ್ರೈನಲ್ಲಿ ಊಟಿಲ್ಲ, ನೀರಿಲ್ಲ, ವ್ಯವಸ್ಥೆ ಇಲ್ಲ, 4 ದಿನಗಳವರೆಗೆ ನಾನ್ ಸ್ಟಾಪ್ ಹೋಗುತ್ತೆ. ಸೊ 1 ತಾರೀಕು ಸ್ಟಾರ್ಟ್ ಮಾಡ್ತಿದ್ರೆ ನೀವು ಸೊ ಒಂದಕ್ಕೊಂದು ಅಲ್ಲ, ಈ ಶ್ರಮಿಕ್ ರೈಲ್ ಅಂತ ಏನು ಹಾಕಿದ್ದಾರೆ ಅದರಲ್ಲಿ ಅವ್ರು ಹೇಳುವಂತ ರೈಲ್ವೆ ಇಲಾಖೆಯವರು ಈಗ ನಾವೇ ಅವ್ರಿಗೆ ಉಚಿತವಾಗಿ ಊಟ ಕೊಡ್ತೀವಿ, ಈ ಸಾವಿರಾರು ಕಾರ್ಮಿಕರು ನಾವು ಅವರವರ ಊರುಗಳು ತಲುಪಿಸ್ತಾ ಇದೀವಿ ಅಂತೆಲ್ಲ ಹೇಳ್ತಾರೆ. ಅಲ್ಲ, ಇನ್ನೊಂದು 4 ದಿವಸ ಬಿಟ್ಟರೆ ಅವರೇ ಹೋಗ್ತಾರಲ್ಲ, ಆರಾಮಾಗಿ ಹೋಗ್ತಾರೆ, ದುಡ್ಡು ಕೊಟ್ಟು ಹೋಗ್ತಾರೆ. ಅವ್ರ ಕಡೆ ದುಡ್ಡಿಲ್ಲ ಅಂತಿಲ್ಲ, ದುಡ್ಡಿದೆ, ಆರಾಮಾಗಿ ACಯಲ್ಲಿ ಹೋಗ್ತಾರೆ. ತಮಗೆ ಯಾವುದೋ ಶಕ್ತಿ ಇದೆ ಆ ಮಟ್ಟದಲ್ಲಿ ಹೋಗ್ತಾರೆ ಅವರು. ನೀವು ಕಳಿಸುವಂಥದ್ದು ಹೆಸರಿಗೆ ಮಾತ್ರ, ಅಲ್ಲಿ ಏನಾದರೂ ಪ್ರೆಸೆಂಟ್ ಇಲ್ಲ. ಯಾಕಂದ್ರೆ ನಾವು ಭಾಳ ಜನ ಕಳಿಸಿದ್ದೀವಿ, ಬಾಗ್ದುಗ್ಗದವರಿಗೆ ಸಿಕ್ಕಿಂ ಅವರಿಗೆ ಜನ ಹೋಗಿದ್ದಾರೆ. ಅವ್ರನ್ನ ಡೇ ಟಚ್ಚಲ್ಲಿ ಇದ್ದೀವಿ ಟ್ರೈನಲ್ಲಿ, ಏನು ಎಂತೂ ಏನು ಫೆಸಿಲಿಟಿ ಇದೆ ಅಂತ ಅವ್ರ ಅನುಭವ ನಮ್ಗೆ ಗೊತ್ತಿದೆ. ಅಲ್ಲ, ಈಗ ಬಡ ಕಾರ್ಮಿಕರ ವಿಚಾರಕ್ಕೆ ಬಂದ್ರೇ, ಈಗ ಕ್ವಾರಂಟೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿದ್ದಂಥ ಬಡವರು ಮಧ್ಯಮ ವರ್ಗದವರು ನಮ್ಮ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ, ಅವ್ರಿಗೆಲ್ಲ ಕೂಡ ಈಗ ಇಲ್ಲಿ ಬಂದ ತಕ್ಷಣ ಕ್ವಾರಂಟೈನ್ ಮಾಡಲಾಗುತ್ತೆ ಅಂತೇಳಿ. ಈಗ ವಿದೇಶಗಳಿಂದ ಬರೋರಿಗೇನೋ ಅವರಿಗೆ ಒಂದಷ್ಟು ಶ್ರೀಮಂತರು ಇರ್ತಾರೆ, ಉಳ್ಳವರು ಇರ್ತಾರೆ, ಅವ್ರು ಯಾವುದೇ ರೀತಿಯಾದ ಹೋಟೆಲ್ ಇರ್ಬೋದು. ಈಗ ಇತ್ತೀಚೆಗೆ ರೈಲ್ವೆ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡಿದ್ರು. ಸೊ ಅವ್ರಿಗೆ ಸರಿಯಾದ ವ್ಯವಸ್ಥೆ ಆಗ್ತಾ ಇಲ್ವಾ ಅಂತೇಳಿ, ಅಂದರೆ ಅವ್ರು ಬಂದ ತಕ್ಷಣ 14 ದಿನ ಒಂದು ಹೋಟ್ಲಲ್ಲಿ ಇರಬೇಕು ಅಂದರೆ ಅವ್ರಿಗೆ ಮೊದಲೇ ಹಣ ಇಲ್ಲ, ಹೇಗಿರಕ್ಕೆ ಸಾಧ್ಯ ಅಂತ. ಅದನ್ನ ಹೇಳಿದೆಲ್ಲ, ಇದು ಯಾವುದೇ ತಯಾರಿ ಇಲ್ಲ. ನೀವು ಡೆಲ್ಲಿಯಿಂದ ಬರ್ಲಿಕ್ಕೆ ಹೇಳಿದ್ರು ಅವ್ರಿಗೆ, 3 ದಿನ ಬಂದರು ಅವರು. ಬಂದಮೇಲೆ ಇಲ್ಲಿ ಇಲ್ಲ, ನಿಮ್ಮನ್ನ 14 ಬಿಡೋಲ್ಲ ಅಂತೇಳಿದ್ರು. ಅವ್ರು ಅಂದರು ನೀವು ಇಲ್ಲೇ ಆಗಿದ್ರೆ ನಾವು ಬರ್ತಿರೋಕ್ಕಿಲ್ಲ, ಅಲ್ಲೇ ಉಳಿತಿದ್ದೀವಿ, ನಮ್ಮ ಮನೇಲಿ ಇರ್ತಿದ್ದೆ ನಾವು, ಇಲ್ಲಿ ಬಂದ 14 ಇರೋದ ಅವಶ್ಯಕತೆ ಇಲ್ಲ ಅಂತೇಳಿದ್ರು. ಸೊ ಈಗ ಎಲ್ಲ ಸಂಪೂರ್ಣವಾಗಿ ಇದು ಲಾಕ್ಡೌನ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಇದರಿಂದ ಸುಮಾರು ಕೋಟಿ ಅಂದರೆ ಜನಕ್ಕೆ ಭಾಳಷ್ಟು ತೊಂದರೆ ಆಗಿದೆ, ಅದು ಹೇಳಲಾರದಷ್ಟು ತೊಂದರೆ ಆಗಿದೆ. ಅಂದರೆ ರಾಜ್ಯ ಸರ್ಕಾರಕ್ಕೆ, ವಿಶೇಷವಾಗಿ ಕರ್ನಾಟಕಕ್ಕೆ, ಯಾಕಂದರೆ ಕರ್ನಾಟಕದ ಜನ ಏನು ಭಾವಿಸಿದ್ರು ಅಂದರೆ ಕೇಂದ್ರದಲ್ಲೂ ಒಂದೇ ಸರ್ಕಾರ, ರಾಜ್ಯದಲ್ಲೂ ಒಂದೇ ಸರ್ಕಾರ ಇದ್ರೆ ಭಾಳ ಅಭಿವೃದ್ಧಿ ಆಗುತ್ತೆ, ಭಾಳ ಅನುದಾನ ಸಿಗುತ್ತೆ, ಈಗ ಕೇಳಿದ್ದೆಲ್ಲವೂ ಸಿಗುತ್ತೆ ಅನ್ನೋ ರೀತಿ ಇತ್ತು. ಆದರೆ ಇವತ್ತು ಏನಾಗ್ತಿದೆ ಅಂತೇಳಿ?
ಗೊತ್ತಿಲ್ಲ, ಇದೊಂದೇ ವಿಚಾರದಲ್ಲೆಲ್ಲ ಬಹುಶಃ ಯಡಿಯೂರಪ್ಪನ ಮೇಲೆ ಬಹುಶಃ ಕೋಪ ಇರ್ಬೋದು ಕೇಂದ್ರ ಸರ್ಕಾರ. ಯಾಕಂದ್ರೆ ಹಿಂದೆ ಬರಗಾಲದಲ್ಲಿ ಕೂಡ ದುಡ್ಡು ಸರಿಯಾಗಿ ಕೊಟ್ಟಿಲ್ಲ, ಮೊನ್ನೆ ಕೂಡ ಬೇರೆ ರಾಜ್ಯಕ್ಕೆ ನೆರೆ ಬಂದ ಸುರ ಮೋದಿ ಅವರು ನಮ್ಮ ಕರ್ನಾಟಕ ನೋಡಿಲ್ಲ, ಅದು ಯಾಕೋ ಗೊತ್ತಿಲ್ಲ, ಶಾಪ ಇದೆ ಅಂತ ಕರ್ನಾಟಕಕ್ಕೆ. ನಾವು ಹಾಗೆ ತಿಳಿದ್ರೆ ಜನನ ತಿಳಿದ್ರು, ನಾವು ತಿಳಿದಿದ್ವಿ ಎರಡೂ ಸರ್ಕಾರ ಒಂದೇ ಇದೆ, ಭಾಳಷ್ಟು ಅನುದಾನ ಬರ್ಬೋದು ಅಂತ. ಅದು ನಿರೀಕ್ಷೆ ಸುಳ್ಳಾಗಿದೆ, ಮೋದಿ ಅವರು ಸುಳ್ಳು ಮಾಡಿದ್ದಾರೆ. ಬೇರೆ ರಾಜ್ಯಕ್ಕೆ ನಮ್ಮ ಚಿಕ್ಕ ರಾಜ್ಯ ಕೂಡ ಇದ್ರು ಜಾಸ್ತಿ ಕೊಟ್ಟಿದ್ದಾರೆ, ನಮಗೆ ಅವಶ್ಯಕತೆ ಇದೆ ದುಡ್ಡು ಕೊಟ್ಟಿಲ್ಲ. ಸೊ ಹಾಗೆ ಒಂದು ಕಡೆ ಎಲ್ಲೋ ಕೇಂದ್ರ ಸರ್ಕಾರ, ವಿಶೇಷವಾಗಿ ಯಡಿಯೂರಪ್ಪನ ಸರ್ಕಾರ ಮೇಲೆ ಎಲ್ಲೋ ಒಂದು ಕಡೆ ಕೋಪ ಇದೆ ಅಂತ. ನೆರೆ ಬಂದಾಗ 35,000 ಕೋಟಿ ಹೇಳಿದ್ರು, ಅವತ್ತು ಕೂಡ 1% ಕೊಡಲಿಲ್ಲ. ಈಗ ನಿಮ್ಮ ಕಾಂಗ್ರೆಸ್ನವರು ಕೂಡ ನಾಯಕರೆಲ್ಲ ಸೇರಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರಿ, ಕೇಂದ್ರಕ್ಕೆ ಒತ್ತಾಯ ಮಾಡಿ 50,000 ಕೋಟಿ ಕೊಡಬೇಕು ಅಂತೇಳಿ, ಈಗ ಕೊಡ್ತಾರಾ ಅಂತ ಕೇಂದ್ರದವರು? ಇಲ್ಲ, ಕೊಡ್ಲಿಕ್ಕಾಗಲ್ಲ, ಮುಗಿದೋಯ್ತಲ್ಲ, ಇನ್ನು ಯಾರಿಗೆ ಬೇಕು ಅವಶ್ಯಕತೆ ಇದೆ? ನಮಗೆ ಯಾವಾಗ ನೀಡಿ ಇದ್ದಾಗ ಬೇಕು. ಇನ್ನಾಳೆ ನಾವೆಲ್ಲ ಮತ್ತೆ ಯಥಾಸ್ಥಿತಿ ಆದಾಗ ಯಾರು ಕೂಡ ಸರ್ಕಾರ ಕಡೆ ಕೈ ಒಡ್ಡೋಲ್ಲ, ನನಗೆ ದುಡ್ಡು ಬೇಕಂತ ಇಲ್ಲದಾಗ ಮಾತ್ರ ಕೇಳ್ತಾರೆ. ಇನ್ನೊಂದು ಸಹ ಒಂದು ತಿಂಗಳಲ್ಲಿ ಮತ್ತೆ ಯಥಾಸ್ಥಿತಿ ಬರ್ತದೆ, ಆವಾಗ ಇವ್ರ ದುಡ್ಡು ಅವಶ್ಯಕತೆ ಇಲ್ಲ. ಈಗ ಪಿ ಎಂ ಕೇರ್ ಫಂಡ್ನಲ್ಲಿ 35,000 ಕೋಟಿ ಇದೆ ಅಂತ ಅಧಿಕೃತವಾಗಿ ಹೇಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯ 1,000 ಕೋಟಿ ಕೊಡಿದ್ರೆ ಸಾಕು, 1,000 ಟ್ರೈನ್ ಬಂತು, ಬಸ್ ಫೇರ್ ಬಂತು, ಊಟ ಬಂತು, ಪೊಲೀಸರಿಗೆ ಒಂದು ಮಾಸ್ಕ್ ಕೊಟ್ಟಿಲ್ಲ, ಫ್ರಂಟ್ ಲೈನಲ್ಲಿ ಪೊಲೀಸರು ಇದ್ದಾರೆ, ಕಿಟ್ಗಳ ಸಮಸ್ಯೆ ಇದೆ. ಯಾಕೆಂದರೆ ಒಂದು ಪೇಷಂಟ್ನ ಒಯ್ಯಬೇಕಾದ್ರೆ 3 ಸಾರಿ 8 ಅವರ್ಸ್ಗೆ ಚೇಂಜ್ ಮಾಡಬೇಕಂದು ಕಿಟ್ಟು, ಇದೆಲ್ಲ ಸಮಸ್ಯೆ ಇದೆ. ಅದಕ್ಕೆ ಕೂಡ ದುಡ್ಡಿಲ್ಲ, ಮಾಸ್ಕ್ ಕೊಟ್ಟಿಲ್ಲ ಸರ್ಕಾರ. ನಾವೆಲ್ಲ ಹೇಳ್ತೀವಿ ಆಗ ಮಾಡಿದೀವಿ ಹೀಗೆ ಮಾಡಿದೀವಿ ಅಂತ, ಆದ್ರೆ ರಿಯಾಲಿಟಿ ಗ್ರೌಂಡ್ ನಲ್ಲಿ ಅಷ್ಟೇ ಹೂ ಸವಲತ್ತು ಕೊಟ್ಟಿಲ್ಲ, ಮಾಸ್ಕ್ ಕೊಟ್ಟಿಲ್ಲ ನೀವು ಅವ್ರಿಗೆ, ಗ್ಲೋಸ್ ಇಲ್ಲ. ಪಾಪ ಅವ್ರನ್ನ ಪಾಸಿಟಿವ್ ಇದ್ದವ್ರ ಕಡೆ ಹೋಗ್ಬೇಕು, ಅವ್ರು ಡೈಲಿ ಊಟ ಕೊಡ್ಬೇಕು, ಅವ್ರಿಗೆ ಹತ್ತಿರ ಹೋಗ್ಬೇಕು, ಅವ್ರು ಡೈಲಿ ಚೆಕ್ ಮಾಡಬೇಕು, ಬಹಳ ಕಷ್ಟ ಇದೆ ಹೇಳಲಿಕ್ಕೆ ಅಷ್ಟೇ. ಅದು 35,000 ಕೋಟಿ ಸರಿಯಾಗಿ ಯುಟಿಲೈಸ್ ಮಾಡಿದ್ರೆ ಬಹಳ ದೊಡ್ಡ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇತ್ತು, ಮಾಡಿಲ್ಲ ಕೇಂದ್ರ ಸರ್ಕಾರ. ಸತೀಶ್ ಜಾರಕಿಹೊಳಿ ಅವರು ಇನ್ನಷ್ಟು ಮಾತಾಡ್ತೀನಿ ನಿಮ್ಮ ಜೊತೆಗೆ. ವೀಕ್ಷಕರೇ, ಜಾರಕಿಹೊಳಿ ಅವ್ರ ಜೊತೆಗೆ ಮನದಾಳದ ಮಾತುಗಳನ್ನು ಅವರು ಏನು ಹಂಚ್ಕೊಳ್ತಾ ಇದ್ರು ಅವ್ರ ಜೊತೆ ಇನ್ನಷ್ಟು ಮಾತಾಡೋ ಒಂದು ಬ್ರೇಕ್ನ ಬಳಿಕ. ಈಗ ಮಹಾರಾಷ್ಟ್ರದ ನಂಜು, ಇಡೀ ಕರ್ನಾಟಕಕ್ಕೆ ಇವತ್ತು ಮಹಾರಾಷ್ಟ್ರದ ನಂಟು, ಅಲ್ಲಿಂದ ಬರ್ತಾ ಇರುವಂತವರಲ್ಲಿ ಸೋಂಕಿದೆ, ಅದರಲ್ಲೂ ಕೂಡ ಗಡಿ ಭಾಗದವರು ತಾವು, ಬೆಳಗಾವಿ ಜಿಲ್ಲೆ ಮಹಾರಾಷ್ಟ್ರಕ್ಕೆ ಬಹಳ ಹತ್ತಿರ ಇರುವಂತ ಒಂದು ಜಿಲ್ಲೆ. ಸೊ ಅಲ್ಲಿ ಯಾವ ರೀತಿ ಸಮಸ್ಯೆ ಇದೆ? ಸಮಸ್ಯೆ ಖಂಡಿತವಾಗಿ ಆಗಿದೆ, ಯಾಕಂದ್ರೆ ಮುಂಬೈಯಲ್ಲಿ ಜಾಸ್ತಿ ಇದೆ, ಅತ್ಯಂತ ಹೆಚ್ಚು ರಾಷ್ಟ್ರದಲ್ಲಿ ಹೆಚ್ಚು ಸೋಂಕಿತರು ಮಹಾರಾಷ್ಟ್ರದಲ್ಲಿ ಇದ್ದಾರೆ. ನಮ್ಮ ವಿಶೇಷವಾಗಿ ಗಡಿ ಭಾಗದಲ್ಲೆಲ್ಲ ಅವರು ಹೆಂಗೆ ಈ ಕಡೆ ಅವರೆಲ್ಲ ಬೆಂಗಳೂರಿಗೆ ಬರ್ತಾರೆ, ಆ ಥರ ಎಲ್ಲ ಮುಂಬೈ ಪುಣೆಯಲ್ಲಿದ್ದಾರೆ. ಈಗ ಅಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 800 ಜನ ಬಂದಿದ್ದಾರೆ, 800 ಪೀಪಲ್ ಇದ್ದಾರೆ. ಸೊ ಅದರಲ್ಲಿ ಇಬ್ಬರಿಗೆ ಮಾತ್ರ ಈಗ ಪಾಸಿಟಿವ್ ಬಂದಿದೆ, ಇನ್ನು ಇವತ್ತಿಂದ ಎಲ್ಲರಿಗೂ ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಸೊ ಎಷ್ಟು ಬರ್ತಕ್ಕೆ ಗೊತ್ತಿಲ್ಲ, ಬಂದರೂ ಕೂಡ ಅವ್ರನ್ನ ಪ್ರತ್ಯೇಕವಾಗಿ ಇಡ್ತೀವಿ, ಟ್ರೀಟ್ಮೆಂಟ್ ಮಾಡ್ತೀವಿ. ಖಂಡಿತವಾಗಿ ಅವ್ರಿಗೆ ಮತ್ತೆ ನೆಗೆಟಿವ್ ಬಂದೇ ಬರ್ತೈತೆ, ಯಾಕಂದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಭಾರತೀಯರಿಗೆ ಯಾಕೆ ವಿದೇಶಕ್ಕೆ ಕಂಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಭಾಳ ಚೆನ್ನಾಗಿ ಬಂದರೂ ಕೂಡ ಅದು ಗೊತ್ತಾಗದೆ ಹೋಗಿರ್ಬೋದು. ಸೊ ಹೀಗಾಗಿ ಆತಂಕ ಭಯಪಡುವಂಥದ್ದು ಅವಶ್ಯಕತೆ ಇಲ್ಲ. ಇನ್ನಿಂದ ನಮ್ಮಿಂದ ಬೇರೆಯವ್ರಿಗೆ ಹೇಳಬಾರ್ದು, ಅಷ್ಟೇ ನಾವು ನಮ್ಮಿಂದ ಬೇರೆಯವ್ರಿಗೆ ಹೇಳಬಾರ್ದು, ಒಂದೇ ಅದರಲ್ಲಿ ಪ್ರಿಕಾಷನ್ ತೊಗೋಬೇಕಾದ್ದು. ಸೊ ಆ ನಿಟ್ಟಿನಲ್ಲಿ ನಾವು ಜಾಗೃತಿ ವಹಿಸ್ಬೇಕು, ಅದಕ್ಕೆ ಅಂತರ ಅಂತರ ಅಂತ ನಾವು ಎಲ್ಲ ಕಡೆ ಹೇಳ್ತಾ ಇದ್ವಿ, ಅಂತರ ಕೈಕೊಳ್ಳಬೇಕು. ಮತ್ತು ಹೆದರುವಂಥದ್ದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬಂದರೂ ಕೂಡ ಡೆತ್ ರೇಷ್ಯೋ ಭಾಳ ಕಡಿಮೆ ಇದೆ, 2% ಇದೆ, ಲೆಸ್ ದೆನ್ 2% ಕೂಡ ಇದೆ. ಮತ್ತು ಭಾಳಷ್ಟು ಜನ ಮರಣ ಹೊಂದಿದ್ದಾರೆ, ಇದಕ್ಕೆ ಅಂತ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ, ಅವ್ರಿಗೆ ಬೇರೆ ಬೇರೆ ರೋಗಗಳಿದೆ, ವಯಸ್ಸಾಗಿದೆ. ಸೊ ಹೀಗಾಗಿ ಭಾಳ ಕಡಿಮೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಅಲ್ಲ, ಈ ಸಂದರ್ಭದಲ್ಲಿ ತುಂಬ ಜನ ಕೆಲಸವನ್ನು ಮಾಡೋದು, ಪ್ರಚಾರವನ್ನು ಪಡ್ಕೊಳ್ಳೋದು ಮಾಡ್ತಾರೆ, ಅದು ಸತೀಶ್ ಜಾರಕಿಹೊಳಿ ಅವರು ಎಲೆಮರೆ ಕಾಯ್ತಾರೆ ಕೆಲಸ ಮಾಡ್ತಾರೆ ಅಂತೇಳಿ ನಮ್ಮ ಕ್ಷೇತ್ರದಿಂದೆಲ್ಲ ಒಂದು ಜನಗಳ ಕರೆಗಳು ಬರ್ತಾ ಇರುವಂಥದ್ದು ನೋಡ್ತಾ ಇದ್ವಿ. ಆದರೆ ಈ ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಸುಮಾರು 1,000 ಜನ ವಲಸಿಗರಿದ್ದರು, ಅವರಿಗೆ ನಿಮ್ಗೆ ಗೆಸ್ಟ್ ಹೌಸಲ್ಲೇ ಇರೋದಕ್ಕೆ ವ್ಯವಸ್ಥೆ ಮಾಡಿದ್ರಿ ಅಂತೇಳಿ, ಸೊ ಯಾವ ರೀತಿ ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ ಅವರು, ಹೇಗೆ ಸ್ಪಂದಿಸಿದ್ರು ಹೋಗಿ? ಅದೇ ಇಲ್ಲ, ನಮ್ಮ ಮುಂಚೆ ಭಾಳಷ್ಟು ನಮ್ಮ ಕಾರ್ಯಕರ್ತರೇ ತಕರಾರು ಮಾಡಿದರು, ಏ ನಮ್ಮೂರಲ್ಲಿ ಬೇಡ, ನಿಮ್ಮೂರಲ್ಲಿ ಬೇಡ, ಅವ್ರಿಗೆ ಹಾಗೆ ಹೇಗೆ ಅಂತ. ತಕ್ಷಣ ನಮ್ಮದೇ ಅರೇಂಜ್ ಮಾಡಿದ್ವಿ, ನಾವು ಅರೇಂಜ್ ಮಾಡಿದ್ವಿ, ಸುಮಾರು 107 ಜನಕ್ಕೆ ಅಲ್ಲಿ ಇಟ್ಟಿದ್ವಿ ನಮ್ಮ ಗೆಸ್ಟ್ ಹೌಸ್ನಲ್ಲಿ. ಅಲ್ಲ, ಯಾಕೆ ಅಲ್ಲಿ ಸರ್ಕಾರದ ವ್ಯವಸ್ಥೆ ಇರಲಿಲ್ವಾ, ನೀವು ಯಾಕೆ ಮುತುವರ್ಜಿ ಮಾಡುವಂಥ ಸಂದರ್ಭ? ಅಲ್ಲ, ಸಡನ್ನಾಗಿ ಜನ ಜಾಸ್ತಿ ಬಂದುಬಿಟ್ರು, ಅವರು ಮಹಾರಾಷ್ಟ್ರದಿಂದ ಓಪನ್ ಆಗಿಬಿಟ್ಟಿತ್ತು. ಒಂದೇ ಸಾರಿ 100 ಜನ 200 ಜನ ಬರಲಿಕ್ಕೆ ಪ್ರಾರಂಭ ಮಾಡಿದರು, ಅಷ್ಟು ವ್ಯವಸ್ಥೆ ಮಾಡಲಿಕ್ಕಿಲ್ಲ ನಾವು.
ಸೊ ಇದ್ರೂ ಕೂಡ ಊರಲ್ಲಿ ತಕರಾರು ನಮ್ಮ ಹಾಸ್ಟೆಲ್ ಬೇಡ ನಮ್ಮ ಹೈಸ್ಕೂಲ್ ಬೇಡ ಅಂತ ನಾವು ಅಂದ್ವಿ ಆಯ್ತು ಮುಂದೆ ನೋಡೋಣ ಈಗ ಮೇಲೆ ನಮ್ಮಲ್ಲಿ ಇಡಿ ಆಮೇಲೆ ನೋಡೋಣ ಅಂತ 100 ಜನಕ್ಕೆ ಇಟ್ಟ ಮ್ಯಾಗೆ ಎಲ್ಲರೂ ಕೊಡ್ಲಿಕ್ಕೆ ಶುರು ಮಾಡಿದ್ರು ಸೊ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಹೇಳಿದಲ್ಲ 800 ಜನ ಬಂದಿದ್ದಾರೆ ಸೊ 800 ಜನಕ್ಕೆ ಕೂಡ ಬೆಳಗ್ಗೆ ತಿಂಡಿ ಎರಡು ಊಟ ಅವರಿಗೆಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದೀವಿ ಇನ್ನೂ ಕೂಡ ನಿಮ್ಮ ಗೆಸ್ಟ್ ಹೌಸ್ ಅಲ್ಲಿ ಇದ್ದಾರೆ ಇನ್ನೂ ಇದ್ದಾರೆ ಯಾಕೆ 14 ದಿವಸವರೆಗೆ ಅವ್ರಿಗೆ ಬಿಡ್ಲಿಕ್ಕೆ ಆಗೋಲ್ಲ ಟೆಸ್ಟ್ ಮಾಡಿ ನೆಗೆಟಿವ್ ಬಂದ ಮೇಲೆ ಅವ್ರನ್ನ ಕಳಿಸ್ತೀವಿ ಎಲ್ಲ ಕೂಡ ನಿಮ್ಮ ಕ್ಷೇತ್ರದವರು ಯಮಕನ ಮರಡಿ ಯಮಕನ ಮರಡಿಗೆ ಸಂಬಂಧಪಟ್ಟವರು 800 ಜನ ಎಲ್ಲಿ ಕೆಲಸ ಮಾಡ್ತಿದ್ರು ಯಮ ಮೆಜಾರಿಟಿ ಮುಂಬೈಯಲ್ಲಿ ಇದ್ದರು ಅವರು ಮುಂಬೈಯಿಂದ ಬಂದಿದ್ದಾರೆ ಯಮಕನ ಹುಕ್ಕೇರಿ ತಾಲೂಕಿನಲ್ಲಿ 600 ಜನ ಇದ್ದಾರೆ ಬೆಳಗಾವಿ ತಾಲೂಕಿನಲ್ಲಿ 200 ಜನ ಇದ್ದಾರೆ ಒಟ್ಟು 800 ಜನನ್ನ ನಾವು ಪ್ರತ್ಯೇಕವಾಗಿ ಇಟ್ಟಿದ್ದೀವಿ ಅಂದ್ರೆ ಆರಂಭದಲ್ಲಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಈ ತಬಲೀಗಿಗಳಿಂದಾಗಿ ಸೋಂಕು ಕಾಣಿಸಿಕೊಳ್ಳುತ್ತು ಅನಂತರ ಈಗ ಮಹಾರಾಷ್ಟ್ರದ ಜಿಲ್ಲಾಡಳಿತ ಹೇಗೆ ಕೆಲಸ ಮಾಡ್ತಾ ಇದೆ ಸರ್ಕಾರದ ಉಸ್ತುವಾರಿ ಮಂತ್ರಿಗಳೇ ಕೆಲಸ ಮಾಡ್ತಾ ಇದ್ದಾರೆ ಈಗ ನೀವು ಉಸ್ತುವಾರಿ ಇದ್ದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಇದ್ದೀರಿ ಅನ್ನೋ ಮಾತುಗಳಿತ್ತು ಈಗ ಯಾವ ರೀತಿ ಸರ್ಕಾರ ಕೆಲಸ ಮಾಡ್ತಿದೆ ಅಲ್ಲಿ ಅಂತ ಇಲ್ಲಿ ಸರ್ಕಾರ ಮಂತ್ರಿಗಳಿಗಿಂತಲೂ ಅಧಿಕಾರಿಗಳೇ ತಮ್ಮ ಪಾಡಿಗೆ ತಮ್ಮ ಕೆಲಸ ಮಾಡ್ತಿದ್ದಾರೆ ಯಾಕೆಂದರೆ ನಮ್ಮಲ್ಲಿ ವಿಶೇಷವಾಗಿ ಯಾವುದೇ ಸರ್ಕಾರ ಬಂದರೂ ಕೂಡ ಸೋಷಿಯಲ್ ವರ್ಕ್ದಲ್ಲಿ ಆಫೀಸರ್ ಇನ್ವಾಲ್ವ್ ಆಗಿದ್ದು ಇಲ್ಲಿದೆ ಬೇರೆ ರಾಜ್ಯಕ್ಕೆ ನಾವು ನೋಡ್ತೀವಿ ಅಲ್ಲೇ ಪಕ್ಕಕ್ಕೆ ಮಹಾರಾಷ್ಟ್ರ ಇದೆ ಅವರಿಷ್ಟು ಇನ್ವಾಲ್ವ್ ಆಗೋಲ್ಲ ನಮ್ಮದು ಇದು ಪ್ಲಡ್ನಲ್ಲಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಬರಗಾಲ್ನಲ್ಲಿ ಇದೆ ಎಲ್ಲ ಸರ್ಕಾರಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಅಧಿಕಾರಿಗಳು ಬಹಳ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ ಮತ್ತು ನಮ್ಮಲ್ಲಿ ಸೋಷಿಯಲ್ ಕಾರ್ಯಕ್ರಮ ಬಹಳ ಇದೆ ಸೊ ಹೀಗಾಗಿ ಅವ್ರ ತಕ್ಷಣ ಏನಾರು ಆದರೆ ಅವರು ಪಿಡಿಒಗಳು ಡಾಕ್ಟರ್ಗಳು ಪೊಲೀಸರು ರೆವಿನ್ಯೂ ಇಲಾಖೆಯವರು ಇನ್ವಾಲ್ವ್ ಆಗ್ತಾರೆ ಹೀಗಾಗಿ ನಮ್ಮಲ್ಲಿ ಮೇಲ್ಗಡೆ ಅವ್ರು ಏನು ಮಾಡ್ತಾರೆ ಮಂತ್ರಿಗಳು ಎಮ್ ಎಲ್ ಎಕ್ಕೂ ಅಧಿಕಾರಿಗಳು ತಕ್ಷಣ ಸ್ಪಂದನೆ ಮಾಡ್ತಾರೆ ಹೀಗಾಗಿ ಅಧಿಕಾರಿಗಳು ಮಾತ್ರ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಪಕ್ಷಾತೀತವಾಗಿ ಯಾವುದೇ ನಾಯಕರು ಮನವಿ ಮಾಡಿದ್ರು ಆಗ್ರಹ ಮಾಡಿದ್ರು ಸ್ಪಂದಿಸ್ತಾ ಇದ್ದಾರೆ ಸ್ಪಂದಿಸ್ತಾರೆ ಯಾಕಂದ್ರೆ ಈಗೆಲ್ಲ ಇಂದಿನ ಈಗ 20 ವರ್ಷದಿಂದ ನೋಡ್ತಿದ್ದೀನಿ ಯಾವುದೇ ಸರ್ಕಾರ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಬಹಳ ಬೇಗ ಸ್ಪಂದನೆ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಅದು ಅನುಭವ ಇದೆ ಹೀಗಾಗಿ ಕೆಲಸ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಈ ಕಳೆದ ಒಂದು 50 ದಿನಗಳಲ್ಲಿ ಈ ಬಡ ಮಧ್ಯಮ ಜನರಿಗೆ ಒಂದು ಆಹಾರದ ಪದಾರ್ಥಗಳ ತೊಂದರೆ ತರಕಾರಿ ತೊಂದರೆ ಇವೆಲ್ಲ ಕೂಡ ಆಯಿತು ತಾವು ಯಾವ ರೀತಿ ಜನಗಳ ಮಧ್ಯೆ ನಿಂತು ಅಲ್ಲಿ ಕೆಲಸ ಮಾಡಿದ್ರಿ ಅಂತ ನಾವು ಫಸ್ಟ್ ಡೇ ದಿಂದ ನನ್ನಲ್ಲಿ 33 ಗ್ರಾಮ ಪಂಚಾಯತ್ ಇದೆ ತಕ್ಷಣ ಒಂದು ವಾರಲ್ಲೇ ಎಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಏನು ಪ್ರಿಕಾಷನ್ ತಗೋಬೇಕು ನಾವು ಆವಾಗಿನ ಫಸ್ಟ್ ಮಾಸ್ಕ್ ಕೊಟ್ಟವರು ನಾವೇ ಡೇ ಮುಂಚೆನೆ 10,000 ಅಂತ ಘೋಷಣೆ ಮಾಡಿದ್ವಿ ಅದು 50,000ವರೆಗೂ ಹೋಯಿತು 50,000 ಏನು ಹೇಳಿದಿಲ್ಲ ನಾವು 10,000 ಅಂತ ಹೇಳಿದ್ದೀವಿ 10,000 ಕೊಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಲೆಕ್ಕ 10,000 ಅಂತ ಕೊಟ್ಟಿವಿ ಆಮ್ಯಾಗೂ ಇಡೀ ಜಿಲ್ಲೆ ಕೊಡುವಂಥ ಪರಿಸ್ಥಿತಿ ಬಂತು 50,000ವರೆಗೆ ಕೊಟ್ಟಿವಿ ಆಮ್ಯಾಗೆ ಸ್ಯಾನಿಟೈಸರ್ ಬಗ್ಗೆ ಬಂತು ನಮ್ಮ ಫ್ಯಾಕ್ಟ್ರಿಯಲ್ಲೇ ನಾವು ಇಮಿಡಿಯೇಟು ತಯಾರು ಮಾಡಿ ಇಂಡಿವಿಜುವಲ್ಲು ಸುಮಾರು ಒಂದು 3,000 ಬಾಟ್ಲು ಕೊಟ್ಟಿರ್ಬೋದು ಸ್ಮಾಲ್ 100 ml ತಕ್ಷಣ ರೆಡಿ ಮಾಡಿ ಅವರಿಗೆಲ್ಲ ಕೊಟ್ಟಿವಿ ಸೊ ಅದ ನಂತರ ವೆಜಿಟೇಬಲ್ ಭಾಳ ಜನ ಯಾರು ಒಯ್ತಾ ಇಲ್ಲ ಸೊ ನಾವು ಅದನ್ನೆಲ್ಲ ಉಳುತ್ತೀವಿ ನಾಶ ಮಾಡ್ತೀವಿ ಅಂದಾಗ ನಾವು ಕೆಲವು ಕಡೆ ಪ್ರಾರಂಭ ಮಾಡಿದ್ವಿ ಪರ್ಚೇಸ್ ಮಾಡಲಿಕ್ಕೆ ಅದನ್ನು ನೋಡಿ ಇಡೀ ರಾಜ್ಯದಲ್ಲೇ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದರು ಸೊ ಸ್ವಲ್ಪ ಮಟ್ಟಿಗೆ ರೈತರಿಗೆ ಅಂದ್ರೆ ರೈತರಿಗೆ ಈಗ ನೀವು ಎಲ್ಲೋ ಟನ್ ಗಟ್ಟಲೆ ಕಲ್ಲಂಗಡಿ ಬೇರೆ ಎಲ್ಲ ಕೂಡ ಹಣ್ಣು ತರಕಾರಿಗಳು ತೆಗೆದುಕೊಂಡ್ರಿ ಅಂತ ಹೇಳಿದ್ರಿ ಸೊ ಅದನ್ನ ಯಾವ ರೀತಿ ಅವರಿಗೆ ಬೆಲೆನ ಕೊಡ್ತಾ ಇದ್ರಿ ಯಾವ ರೀತಿ ಗ್ರಾಹಕರಿಗೆ ತಲುಪಿಸ್ತಾ ಇದ್ರಿ ಎಲ್ಲ ಅವ್ರೇನು ರೇಟ್ ಹೇಳಿದ್ರು ಮಾರ್ಕೆಟ್ನಲ್ಲಿ 10 rupees ಇತ್ತು ಅದನ್ನು ನಾವು ಇದನ್ನೆಲ್ಲ ವೇಸ್ಟ್ ಹೋಗ್ತಾ ಇದೆ ನಮ್ಗೆ 5 rupees ಕೊಡಿ 5 rupees ಪರ್ಚೇಸ್ ಮಾಡಿ ಎಲ್ಲ ಏನು ವರ್ಕರ್ ಇದ್ದರು ಆಶಾ ಕಾರ್ಯಕರ್ತರು ಪೊಲೀಸರು ಅವರಿಗೆಲ್ಲ ಸುಮಾರು 30 ton ಕಲ್ಲಂಗಡಿಯನ್ನು ಅಧಿಕಾರಿಗಳಿಗೆ ಅದು ಕೆಲಸ ಮಾಡೋರಿಗೆ ಅವರಿಗೆ ಎಲ್ಲೆಲ್ಲಿದ್ದಾರೆ ಹೋಗಿ ಕೊಟ್ಟಿದ್ದೀವಿ ಬಟ್ ಸರ್ಕಾರದ ಹಂತದಲ್ಲಿ ನೋಡಿದಾಗ ಈಗ ನೀವು ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ಭಾಗದಲ್ಲಿ ಅಷ್ಟರ ಮಟ್ಟಿಗೆ ಸ್ಪಂದಿಸಿ ಕೆಲಸ ಮಾಡಿದ್ದೀರಿ ಈಗ ಸರ್ಕಾರದ ಹಂತದಲ್ಲಿ ನೋಡಿದಾಗ ಹಣ್ಣು ತರಕಾರಿಗಳನ್ನು ಮಾರ್ಕೆಟ್ಗೆ ಸಾಗಿಸೋದಕ್ಕೆ ಸರಿಯಾದಂಥ ವ್ಯವಸ್ಥೆ ಆಗಲಿಲ್ಲ ಎಷ್ಟೋ ಜನ ಟನ್ ಗಟ್ಟಲೆ ತಿಪ್ಪೆಗೆ ಸುರಿಯುವಂಥದ್ದು ಕೆರೆಗಳಲ್ಲಿ ಹಾಕೋದು ದ್ರಾಕ್ಷಿ ಬೆಳೆಗಾರರು ಇವತ್ತು ಚಿಕ್ಕಬಳ್ಳಾಪುರ ಭಾಗ ಇರ್ಬೋದು ನಿಮ್ಮ ಭಾಗದಲ್ಲೂ ಕೂಡ ಹಣ್ಣು ತರಕಾರಿ ಬೆಳೆದು ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತೀರಾ ಅದಕ್ಕೆ ಇಚ್ಛಾಶಕ್ತಿ ಬೇಕಾಗ್ತೈತೆ ಬರೀ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಮಂತ್ರಿ ಪ್ರಧಾನಮಂತ್ರಿ ಆಗಲ್ಲ ಇಚ್ಛಾಶಕ್ತಿ ಬೇಕು ಟೇಸ್ಟ್ ಬೇಕು ಇಂಟ್ರೆಸ್ಟ್ ಬೇಕು ಅದಿದ್ರೇ ಆಗೋದು ಸುಮ್ಮನೆ ನಾನು ಮಂತ್ರಿ ಆಗಿದ್ದೀನಿ ಭಾಳ ದೊಡ್ಡದಾಗಿದೆ ನಾ ಭಾಳ ಸೀನಿಯರು ಇದರಲ್ಲಿ ಆಗೋಲ್ಲ ಟೇಸ್ಟ್ ಬೇಕು ಇಂಟ್ರೆಸ್ಟ್ ಆಗಬೇಕು ಅನ್ನೋ ಆಸೆ ಇರುತ್ತೆ ಇಂಥದೇ ಖಾತೆ ಬೇಕು ಅಂತ ಪಟ್ಟಿದ್ದಾರೆ ಅದು ಖಾತೆಗಳು ಸಿಕ್ಕ ಕೆಲಸ ಮಾಡಬೇಕು ಅದು ಯಾವುದೇ ಮಂತ್ರಿ ಅವನಿಗೆ ಇಂಟ್ರೆಸ್ಟ್ ಇಲ್ಲದಿದ್ದರೆ ಏನು ಮಾಡಲಿಕ್ಕಾಗಲ್ಲ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಪ್ರಭಾವಿ ಇದ್ದರೂ ಕೂಡ ಅವನಿಗೆ ಜನರ ಬಗ್ಗೆ ಕಾಳಜಿ ಬದ್ಧತೆ ಅದು ಇಲ್ಲದಿದ್ದರೆ ಕೆಲಸ ಮಾಡಲಿಕ್ಕಾಗಲ್ಲ ಇದ್ದಾರೆ ಸುಮಾರು ಜನನೂ ಮಂತ್ರಿಗಳಿದ್ದಾರೆ ಶಾಸಕರಿದ್ದಾರೆ ಕೆಲವರು ಮಾಡ್ತಾರೆ ಕೆಲವರು ಮಾಡೋಲ್ಲ ಸತೀಶ್ ಜಾರಕಿಹೊಳಿ ಅವರು ಇನ್ನಷ್ಟು ಮಾತಾಡ್ತೀನಿ ನಿಮ್ಮ ಜೊತೆಗೆ ವೀಕ್ಷಕರೇ ಜಾರಕಿಹೊಳಿ ಅವರ ಜೊತೆಗೆ ಮಲದಾಳದ ಮಾತುಗಳು ಅವರು ಏನು ಹಂಚಿಕೊಳ್ತಾ ಇದ್ರು ಅವ್ರ ಜೊತೆ ಇನ್ನಷ್ಟು ಮಾತಾಡೋ ಒಂದು ಬ್ರೇಕ್ನ ಬಳಿಕ
ಈಗ ಕೇವಲ ನೀವು ಯಮಕನ ಮರಡಿ ಬೆಳಗಾವಿಗೆ ಅಷ್ಟೇ ಸೀಮಿತ ಅಲ್ಲ ರಾಜ್ಯ ಮಟ್ಟದ ನಾಯಕರತಾವು ಈಗ ಪಕ್ಷದಲ್ಲೂ ಕೂಡ ಕಾರ್ಯಾಧ್ಯಕ್ಷರಿದ್ದೀರಿ ಸೊ ಪಕ್ಷದಲ್ಲಿ ಯಾವ ರೀತಿಯ ಜವಾಬ್ದಾರಿಗಳು ಇವತ್ತನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ನೀವು ಅಧಿಕಾರ ಸ್ವೀಕರಿಸೋಕೆ ಮೊದಲೇ ಈ ಕೊರೋನಾ ಬಂದು ಸಾಕಷ್ಟು ಜವಾಬ್ದಾರಿಗಳು ನಿಭಾಯಿಸಬೇಕಂತ ಸಂದರ್ಭ ಬಂತು ಎಲ್ಲೆಲ್ಲಿ ಓಡಾಡಿದ್ರಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ರಿ ಪಕ್ಷದ ವೇದಿಕೆಯಲ್ಲಿ ನಮ್ಮದು ಭಾಳ ಹೆಮ್ಮೆಯಿಂದ ಹೇಳಬೇಕಾಯ್ತು ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಏನೋ ಅಧ್ಯಕ್ಷ ಆದರು 11 ತಾರೀಕಿನ ಆದರೂ ಇದು 24ಕ್ಕೆ ಲಾಕ್ಡೌನ್ ಆಯಿತು ಅದು ಬಂದ ತಕ್ಷಣ ಸುಮಾರು ಕಮಿಟಿಗಳನ್ನು ಮಾಡಿದ್ರು ಅವರು ಈ ಕೋವಿಡ್ ನಿಯಂತ್ರಣ ಮಾಡೋದಾಗಲಿ ಆಮೇಲೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಮಾಡಿದ್ರು ಆಮೇಲೆ ನಮಗೆ ಬಾರ್ಡರ್ನಲ್ಲಿ ಬೇರೆಯವರನ್ನು ಬಿಡಿಸಲಿಕ್ಕೆ ಸಮಸಿದ್ರಾಲಯ ನಮ್ಮ ಕೋಲಾಪುರ ಬಾರ್ಡರಲ್ಲಿ ಮಾಡಿದ್ವಿ ಬಿಜಾಪುರದಲ್ಲಿ ಮಾಡಿದ್ವಿ ಬಹಳಷ್ಟು ಕಡೆ ಅಲ್ಲಿ ನಮ್ಮ ಕರ್ನಾಟಕದವರು ಬಂದರೆ ಸಹಾಯ ಮಾಡಲಿಕ್ಕೆ ಟೀಮ್ ಮಾಡಿದ್ವಿ ಸೊ ಹೀಗಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ತಂಬೆ ಅಂತ ಒಂದು ಕಿಟ್ ಕೊಟ್ಟಿದ್ದಾರೆ ವೆಜಿಟೇಬಲ್ ಅನ್ನು ಖರೀದಿ ಮಾಡಿದ್ದಾರೆ ಬಹಳಷ್ಟು ಸಹಾಯ ಮಾಡುವಂಥ ಪ್ರಯತ್ನ ನಮ್ಮ ಕಾರ್ಯಕರ್ತರು ಮಾಡಿದರೆ ಭಾಳ ಹೆಮ್ಮೆ ಇದೆ ನಮಗೆ ಅಂದರೆ ಟಾಸ್ಕ್ ಫೋರ್ಸ್ ಕೂಡ ಮಾಡಿದ್ರು ಸರ್ಕಾರ ಹಂತದಲ್ಲೂ ಟಾಸ್ಕ್ ಫೋರ್ಸ್ ನಾವು ನಮ್ಮ ಪಕ್ಷದ ನಾವು ಮಾಡಿದ್ವಿ ಮೆಡಿಕಲ್ ಟೀಮ್ ಮಾಡ್ತು ರಮೇಶ್ ಕುಮಾರ್ ಅವರು ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಬೇರೆ ಬೇರೆ ಟೀಮ್ಗಳನ್ನು ಮಾಡಿದ್ವಿ ವಾರ್ ರೂಮ್ ಮಾಡಿದ್ವಿ ನಾವು ವಾರ್ ರೂಮ್ ಅನ್ನು ಇಲೆಕ್ಷನ್ ಅಲ್ಲಿ ಏನು ಮಾಡ್ತೀವಿ ವಾರ್ ರೂಮ್ ನಮ್ಮಲ್ಲಿ ವಾರ್ ರೂಮ್ ಇದೆ ಇವತ್ತು 10 ಜನ ಅಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾರೆ ಮಾಹಿತಿ ತಗೋತಾರೆ ಏನು ಸಮಸ್ಯೆ ಇದ್ರೆ ಪರಿಹಾರ ಮಾಡಲಿಕ್ಕೆ ನಮ್ಮ ಪಕ್ಷ ಪ್ರಯತ್ನ ಮಾಡ್ತಾರೆ ಈ ಕೊರೋನಾ ಅವಧಿಯಲ್ಲಿ ಅಪೋಸಿಷನ್ ಪಾರ್ಟಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಬಹಳ ಅಂದ್ರೆ ಬಹಳ ಆಕ್ಟಿವ್ ಆಗಿ ಮಾಡ್ತು ಯಾಕಂದ್ರೆ ನೀವು ನೋಡಬಹುದು ಎಲ್ಲ ಕಡೆ ನಮ್ಮವರು ಸಾಕಷ್ಟು ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ ಆದ್ರೆ ಆರಂಭದಿಂದಲೂ ಕೂಡ ಸರ್ಕಾರಕ್ಕೆ ಸಹಕಾರವನ್ನು ಕೊಟ್ಕೊಂಡು ಬಂದ್ರೆ ಈಗ ಮೊನ್ನೆ ಪ್ರತಿಭಟನೆ ಮಾಡಿದ್ರೆ ಯಾಕೆ ಆ ಪ್ರತಿಭಟನೆ ಅಂತ ಹೌದು ಆವಾಗ ಅವಶ್ಯಕತೆ ಇತ್ತು ಯಾಕಂದ್ರೆ ಆವಾಗ ಎಷ್ಟೇ ನ್ಯೂನತೆಗಳು ಇದ್ರೂ ಕೂಡ ನಮ್ಮ ಡ್ಯೂಟಿ ಅದು ಸರ್ಕಾರಕ್ಕೆ ಮಜಗೂರು ಮಾಡಬಾರದು ಹ್ಯಾಂಬ್ರಷ್ ಮಾಡಬಾರದು ಕಾರಣಕ್ಕಾಗಿ ನಾವು ಅವ್ರನ್ನ ಸಹಕಾರ ಕೊಟ್ಟಿದ್ದೀವಿ ಆದರೆ ಇವತ್ತು ಸರ್ಕಾರ ಕೊಟ್ಟಂಥ ಕಿಟ್ಗಳನ್ನು ಸರ್ಕಾರ ಲೇಬಲ್ ತೆಗೆದು ಬಿ ಜೆ ಪಿ ಲೇಬಲ್ ಹಚ್ಚಿದ್ದನ್ನು ಇಡೀ ರಾಜ್ಯ ತುಂಬ ನೋಡಿದ್ದೀವಿ ಸೊ ಮತ್ತು ಅದನ್ನು ಸಹಿಸ್ಕೊಳ್ಳಿಕ್ಕಾಗೋಲ್ಲ ಪ್ರತಿಭಟನೆ ಮಾಡಲೇಬೇಕಾಗ್ತದೆ ಸೊ ಸರ್ಕಾರ ಘೋಷಣೆ ಮಾಡಿದೆ ಇನ್ನೂ ದುಡ್ಡು ಕೊಡಲಿಕ್ಕೆ ಸಾಧ್ಯ ವೆಜಿಟೇಬಲ್ ಖರೀದಿ ಮಾಡಲಿಕ್ಕೆ ನಮ್ಮವರು ಹೇಳಿದರು ಮಾಡಲಿಕ್ಕಾಗಿಲ್ಲ ಸೊ ಇದೆಲ್ಲ ಇನ್ನೂ ನಾವು ಸುಮ್ಮನೆ ಕೂಡಲಿಕ್ಕಾಗೋಲ್ಲ ನಮ್ಮ ಪ್ರತಿಭಟನೆ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಬೇಕಾಗ್ತದೆ ಅದನ್ನು ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಈಗ ರೈತರ ಆದಾಯವನ್ನು ದುಪ್ಪಟ್ಟು ಮಾಡಬೇಕು ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಹೇಳಿದ್ರು ಈಗ 20 ಲಕ್ಷ ಕೋಟಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡ್ತೀವಿ ಅಂತ ಅದನ್ನು ಕೂಡ ಪ್ರಧಾನಿಗಳು ಘೋಷಣೆ ಮಾಡಾಯಿತು ಅನಂತರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸರಣಿ ಸುದ್ದಿಗೋಷ್ಠಿಗಳನ್ನು ಕೂಡ ಮಾಡಿದ್ರು ಅದರ ಬಗ್ಗೆ ಏನು ಹೇಳ್ತೀರಾ ಏನಾ ಸಿಕ್ಕಿದೆಯಾ ರೈತರಿಗೆ ಅದೊಂದು ಕಾರ್ಮಿಕರಿಗೆ ಬಹಳ ಪ್ರಧಾನಮಂತ್ರಿಯಿಂದ ಅಂತ ಸುಳ್ಳು ಹೇಳಲಿಕ್ಕೆ ನಾವು ನಿರೀಕ್ಷೆ ಮಾಡಿರಕ್ಕಿಲ್ಲ ಒಂದು ಕೋಟಿ ಲಕ್ಷ ಎರಡು ಕೋಟಿ ಹೇಳಿದ್ರೆ ಯಾರು ಕೇಳಬಹುದು 20 ಲಕ್ಷ ಕೋಟಿ ಅಂತ ಹೇಳಿದ್ರು ಅಥವಾ ನಿಜವಾಗಿ ಸೇರೋದು 1.3 ಲ್ಯಾಕ್ ಕ್ರೋರ್ ಮಾತ್ರ ನಿಜವಾಗಿ ಜನರಿಗೆ ಮುಟ್ತದೆ ಅದು ಮುಟ್ಟಿದ ಮೇಲೆ ಒಂದು ವರ್ಷ ಆಗ್ಬೋದು 6 ತಿಂಗಳಾಗ್ಬೋದು ಇನ್ನು ಮಿಕ್ಕಿದ್ದೆಲ್ಲ ಏನೋ ಹೇಳಿದ್ದಾರೆ ಅದು ಯಾವುದು ಕೂಡ ನೇರವಾಗಿ ಬರುವಂಥದ್ದಲ್ಲ ಕಾಗದದಲ್ಲಿ RBIದಿಂದ ಇರ್ಬೋದು ಬ್ಯಾಂಕ್ಸ್ ಇರ್ಬೋದು ನಮ್ಮ ಸಾಲ ನಮಗೆ ವಾಪಸ್ ಕೊಡುವಂಥದ್ದಿರ್ಬೋದು ನಮ್ಮ ದುಡ್ಡನ್ನು ನಮಗೆ ವಾಪಸ್ ಕೊಡುವಂಥದ್ದಿರ್ಬೋದು ಇವನ್ನೆಲ್ಲ ಸುತ್ತಾಕಿ ಹೇಳಿದಾರ ಹೊರತಾಗಿ ಅದು ನಿಜ ಉದಾಹರಣೆ 3 ಲಕ್ಷ ಕೋಟಿ ಒಂದು ಪ್ಯಾಕೇಜ್ ಇದೆ ಎಂ ಎಸ್ ಎಂ ಇ ಅಂದರೆ ಸಾಲ ನಾವು ತೊಗೊಳೋರು ವಾಪಸ್ ಬ್ಯಾಂಕಿಗೆ ಕಟ್ಟೋರು ನಾವು ಅದಕ್ಕೆ ನಾವು ಬ್ಯಾಂಕ್ ಗ್ಯಾರಂಟಿ ಕೊಡಬೇಕಾಯ್ತಂದ್ರೆ ಗ್ಯಾರಂಟಿ ಅಡಿಷ್ನಲ್ ಅದನ್ನು ಸರ್ಕಾರ ಕೊಡ್ತಾ ಇದೆ ಅಷ್ಟೇ ಈ ಸಾಲ ತೊಳೆದು ಇಂಟ್ರೆಸ್ಟ್ ತೊಳೆದು ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ ಅವರು ಕೇವಲ ಗ್ಯಾರಂಟಿ ಆ ಗ್ಯಾರಂಟಿಯನ್ನು 3 ಲಕ್ಷ ಕೋಟಿ ಪ್ಯಾಕೇಜ್ನಲ್ಲಿ ಸೇರಿಸಿದ್ದಾರೆ ಅವರು ಗ್ಯಾರಂಟಿ ಅಷ್ಟೇ ಸಾಲ ಬ್ಯಾಂಕ್ ಕೊಡೋರು ಸಾಲ ತೊಳೋರು ನಾವು ವಾಪಸ್ ಕೊಡೋರು ನಾವು ಇವ್ರು ಮಾತ್ರ 3 ಲಕ್ಷ ಕೋಟಿ ನಮ್ಮದು ಪ್ಯಾಕೇಜ್ ಅಂತಾರೆ ಹೆಂಗ ಅದನ್ನ ಪ್ಯಾಕೇಜ್ ಅಂತ ನಾವು ಅದರಿಂದ ಈಗ ಸಣ್ಣ ಮಧ್ಯಮ ಕೈಗಳಿಗೆ ಉಪಯೋಗ ಆಗಲ್ಲ ಏನು ನಾನು ನಡೆಸ್ತಾನೆ ಇದಿಲ್ಲ ಇವ್ರು ಗ್ಯಾರಂಟಿ ಕೊಟ್ಟರು ನಾವು ಸಾಲ ತೊಗೋತೀವಿ ಕೊಡದಿದ್ರು ನಾವು ಸಾಲ ಕೊಡ್ತೀವಿ ಇದನ್ನ 70 ವರ್ಷದಿಂದ ನಡೀತಾ ಇದೆ ಹೊಸದೇನಲ್ಲ ಸೊ ಇಂಥ ಭಾಳಷ್ಟು ಇದೆ ಅದರಲ್ಲಿ ನಮ್ಮ ದುಡ್ಡನ್ನು ನಮಗೆ ವಾಪಸ್ ಕೊಡೋದು ಅದು ಪ್ಯಾಕೇಜ್ ಅನ್ನೋದು ಸೊ ಹೀಗಾಗಿ ಮೋದಿಯವ್ರದ್ದು ಪ್ಯಾಕೇಜ್ ಇದೇನು ಹೊಸದಲ್ಲ 15 ಲಕ್ಷದಿಂದ ಪ್ರಾರಂಭ ಆಗಿ ಈಗ 20 ಲಕ್ಷ ಕೋಟಿವರೆಗೆ ಬಂದಿದ್ದಿದೆ ಅವ್ರದ್ದು ಹಾಂ ಅದನ್ನು ಅವರೇ ಹೇಳಿದ್ರು 5 ಲಕ್ಷದು ಜನರ ಕಿಸೆಗೆ ಬರಲಿಲ್ಲ ಬರ್ದಿಲ್ಲ ಅವ್ರು ಹೇಳಿದ್ರು ಇದು ಚುನಾವಣೆ ಗಿಮಿಕ್ಸ್ ಇತ್ತು ನಾವು ಹೇಳಿದ್ವಿ ಗೆಲ್ಲಬೇಕಾಯ್ತು ಅಂತ ಹೇಳಿದ್ರು ಇದನ್ನು ಇನ್ನೊಂದು ವರ್ಷ ಬಿಟ್ಟ ಹಾಗೆ ಹೇಳ್ತಾರೆ ಸೊ ಮೋದಿಯವ್ರ ಪ್ಯಾಕೇಜು ಭಾಳಷ್ಟು ಇದೆ ಅದು ಹೇಳಲಿಕ್ಕೆ ದೊಡ್ಡ ಲಿಸ್ಟೇ ಇದೆ ಸೊ ಮೋದಿಯವರಿಂದ ನಾವು ಇಷ್ಟು ಸುಳ್ಳು ಹೇಳ್ತಾರೆ ನಾವು ನಿರೀಕ್ಷೆ ಮಾಡಲಿಕ್ಕಿಲ್ಲ ಹಾಗಾದ್ರೆ ಈಗ ಪ್ರಬಲ ಪ್ರತಿಪಕ್ಷವಾಗಿ ಕೇಂದ್ರದ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿರ್ಬೋದು ಇದನ್ನೆಲ್ಲ ಕೂಡ ಜನರಿಗೆ ತಲುಪಿಸುವಂಥ ಕೆಲಸ ನಿಮ್ಮಿಂದ ಆಗುತ್ತೆ ಮುಂದಿನ ದಿನಗಳಂತೆ ಯಾಕಂದರೆ ಇವತ್ತು ಜನರು ಮೋದಿಯವರು ಏನೋ ಹೇಳ್ತಾರೆ ಅಂತಂದರೆ ಖಂಡಿತ ಭಾಳ ಗಮನ ಹರಿಸಿ ನೋಡ್ತಾರೆ ಕೇಳ್ತಾರೆ ನಂಬ್ತಾರೆ ಸೊ ಈ ವಿಚಾರವನ್ನು ಹೇಗೆ ಜನಗಳಿಗೆ ತಾವು ಮನದಟ್ಟು ಮಾಡ್ತೀರ ಅಂತ ನಾವೇನು ಮಾಡಲಿಕ್ಕಲ್ಲ ಅದಕ್ಕೆ ವೇಟ್ ಮಾಡಬೇಕಷ್ಟೇ ಅದಕ್ಕೆ ಔಷಧ ಒಂದೇ ಅಂದರೆ ವೇಟ್ ಮಾಡಬೇಕು ಮೋದಿಯವರು ಎಷ್ಟು ಸುಳ್ಳು ಹೇಳ್ತಾರೋ ಅವ್ರು ಹೇಳಿಸ್ಬೇಕು ಕೇಳಿಸ್ಬೇಕು ಜನ ಒಂದು ಸರಿ ಕೇಳಕ್ಕೆ ಹೇಳ್ತಾರೆ ಯಾಕಂದ್ರೆ ಅವ್ರಿಗೂ
ಐದು ವರ್ಷ ನೋಡಿ ಆಯಿತು, ಇನ್ನು ಐದು ವರ್ಷ ನೋಡ್ತಾರೆ. ಸೊ ಯಾವುದೇ ಒಂದು ಪ್ರಗತಿ ಆಗದಿಲ್ಲ ಅಂದರೆ ಜನ ಕ್ವಶನ್ ಮಾಡ್ತಾರೆ. ಒಂದು ಟೈಮ್ನಲ್ಲಿ ಏನೋ ಒಳ್ಳೇದು ಮಾಡ್ತಾರಂತ ಜನ ಹಾಕಿದ್ದಾರೆ. ಇವ್ರು ಸಿದ್ಧಾಂತ ಮೇಚಿ ಅಥವಾ ಇವ್ರು ಯಾವುದೋ ಭಾವನೆಗೆ ಒಳಗಾಗಿದೆ ಹೊಟ್ಟಾಕಿಲ್ಲ. ಓಕೆ, ಕಾಂಗ್ರೆಸ್ನವರು 50 ವರ್ಷದಿಂದ ಪ್ರಚಾರ ಮಾಪ ಪ್ರಚಾರ ಮಾಡಿ ಏನೋ ಮಾಡಿಲ್ಲ ಅಂತ. ಸೊ ಇವ್ರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಏನು ಇವರೇನು ಪರ್ಮನೆಂಟಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಈ ದೇಶದ ಸಿಸ್ಟಮ್ ವ್ಯವಸ್ಥೆ ಇದೆ. ಸೊ ಯಾವಾಗ ನಮಗೆ ಅವಕಾಶ ಇರ್ತೈತೆ ಅವಾಗ ಒಳ್ಳೆ ಕೆಲಸ ಮಾಡಲಿಕ್ಕೆ ಕಲಿಬೇಕು. ಅಧಿಕಾರಿ ಒತ್ತಿರ್ತೈತೆ, ನಾಳೆ ಹೋಗುತ್ತೆ. ಆಮೇಲೆ ಈಗ ಸತೀಶ್ ಜಾರಕಿಹೊಳಿ ಅವರು, ಈಗ ಈ ವಲಸಿಗರು ಆಮೇಲೆ ಈ ಕನ್ನಡಿಗರು ಯಾರು ಹೊರಗಡೆ ಇದ್ದರು ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಲ್ಲಿ, ತೆಲಂಗಾಣ ಇರ್ಬೋದು ತಮಿಳ್ನಾಡು ಇರ್ಬೋದು, ಈಗ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ ಅವ್ರನ್ನೆಲ್ಲ ಕೂಡ ಅಲೋ ಮಾಡಬೇಡಿ ಯಾಕಂದರೆ ಈಗ ಸೋಂಕು ಜಾಸ್ತಿ ಆಗ್ತಾ ಇದೆ, ಸೋಂಕಿನ ಸಂಖ್ಯೆ ಅಂತೇಳಿ, ಇದ್ರ ಬಗ್ಗೆ ಏನು ಹೇಳ್ತಿರ್ತಾವೆ? ವಿಶೇಷವಾಗಿ ಮಹಾರಾಷ್ಟ್ರ ಗುಜರಾತ್ ತಮಿಳ್ನಾಡು ಮೂರು ಸ್ಟೇಟ್ಗಳನ್ನು ನಿರ್ಬಂಧ ಮಾಡಿದ್ದಾರೆ ಯಾಕಂದ್ರೆ ಜಾಸ್ತಿ ಇರೋದ್ರಿಂದ. ಆದರೂ ಕೂಡ ನಾವು ತಗೊಳ್ಳೇಬೇಕಾಗುತ್ತೆ ಯಾಕಂದರೆ ಇದು ಒಂದೇ ದೇಶ ಒಂದೇ ಸಿಸ್ಟಮ್ನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅವ್ರನ್ನ ಇಲ್ಲಿ ಪ್ರತ್ಯೇಕವಾಗಿ ಇಡಬೇಕು 14 ದಿವಸ, ಚೆಕ್ ಮಾಡಬೇಕು ಇಲ್ಲಾಂದ್ರೆ ಕಳಿಸ್ಬೇಕು. ಯಾಕೆಂದ್ರೆ ನಮ್ಮವ್ರನ್ನೇ ನಾವು ಬರಬೇಡ ಅಂತ ಹೇಳಲಿಕ್ಕೆ ಆಗೋಲ್ಲ, ಅವ್ರು ಅಲ್ಲಿದ್ದರೂ ಕೂಡ ಅವ್ರು ನಮ್ಮವರೇ ಕನ್ನಡಿಗರೇ. ಸೊ ಹೀಗಾಗಿ ಇನ್ನೂ ಜಾಸ್ತಿ ಫೆಸಿಲಿಟಿ ಜಾಸ್ತಿ ಮಾಡಬೇಕು, ಅವ್ರಿಗೆ ಊಟದ ವ್ಯವಸ್ಥೆ ಮಾಡಬೇಕು, ಹಾಸ್ಟೆಲ್ಗಳನ್ನು ಸ್ಕೂಲ್ಗಳನ್ನು ಪಡೆದು 14 ಡೇಸ್ ನಂತರ ಒಂದು ಬ್ಯಾಚ್ ಬರ್ತೈತೆ, ಒಂದು ಬ್ಯಾಚ್ ಹೋಗ್ತಾನೆ ಇರ್ತೈತೆ. ಅದು ಹಿಂಗೆ ಇನ್ನೂ 3 ತಿಂಗಳ ಪ್ರೊಸೆಸ್ ನಡೆಯುವಂಥ ಕೆಲಸ ಇದೆ. ಬಟ್ ಬಾರ್ಡ್ರಲ್ಲಿ ನೋಡಿದ್ರೆ ಈಗ ಬೆಳಗಾವಿ ಬಾರ್ಡ್ರಲ್ಲಿ ನಿಪ್ಪಾಣಿ ಆ ಭಾಗದಲ್ಲ ಕೂಡ ಅನೇಕರು ಈಗ ಬರ್ತಾ ಇದ್ದಾರೆ ರಾಜ್ಯಕ್ಕೆ, ತಮ್ಮ ತಮ್ಮ ವಾಹನಗಳಲ್ಲಿದ್ದಾರೆ, ಅವ್ರು ಸರಿಯಾಗಿ ಊಟದ ವ್ಯವಸ್ಥೆ ಆಗಿಲ್ಲ, ಅಲ್ಲಿ ಶೌಚಾಲಯಗಳ ವ್ಯವಸ್ಥೆ ಇಲ್ಲ ಅಂತೆಲ್ಲ ಮಹಿಳೆಯರೆಲ್ಲ ಕೂಡ ಮೊನ್ನೆ ಹೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ತಾವೇನ ಗಮನ ಹರಿಸಿದ್ರ ಆ ಭಾಗಕ್ಕೆ ಹೋಗಿ ಅಂತ? ನಾನು 3 ಸಾರಿ ಚೆಕ್ ಪೋಸ್ಟ್ ಹೋಗಿದ್ದೀನಿ. ನಾವು ಹೋದಾಗ ಒಂದು ಹಾಸನ ಮಹಿಳೆ ಕೂಡ 4 ದಿನಗಳಿಂದ ಅಲ್ಲೇ ಇದ್ದಳು. ನಾವು ಹೋದಾಗ 4 ದಿನಗಳಿಂದ ಇಲ್ಲೇ ಇದ್ದೀವಿ, ನಮಗೆ ಬಿಡ್ತಾ ಇಲ್ಲ ಅಂತ. ಅದನ್ನು ನೆಕ್ಸ್ಟ್ DC ಅವ್ರ ಗಮನಕ್ಕೆ ತಂದೀವಿ, ಅವ್ರ ಚೀಫ್ ಸೆಕ್ರೆಟ್ರಿಗೆ ಹೇಳಿ, ಆಮೇಲೆ ಹಾಸನ DC ಅವ್ರಿಗೆ ಮಾತಾಡಿ ಇಮಿಡಿಯೇಟು ವಿದಿನ್ 3-4 ಅವರ್ಸ್ನಲ್ಲಿ ವಾಪಸ್ ಹೋದರು. ಆಮೇಲೆ ನಾವು ಕೂಡ ಭಾಳಷ್ಟು ಚೆನ್ನಾಗಿ ನಮಗೆ ಅಲ್ಲ ಅಷ್ಟೊಂದು ದಿನಗಳು ಯಾಕೆ ಹಿಡಿತಾ ಇದೆ ಅಲ್ಲಿ 4-5 ದಿನಗಳು ಅವ್ರನ್ನ ಅಲ್ಲಿ ಇರಿಸುವಂಥದ್ದು ಅಂತ ಜಿಲ್ಲಾಡಳಿತ ಒಂದ್ಸಲ ಅವ್ರಿಗೆ ಪಾಸ್ ಇರೋಲ್ಲ, ಪಾಸ್ ಇಲ್ಲದೆ ಬಂದಿರ್ತಾರೆ. ಸೊ ಅದನ್ನು ಇವ್ರು ಪಾಸ್ ಮಾಡಿಕೊಡ್ಬೇಕು. ಒಂದು ಕಡೆ ಅವ್ರ ಕಡೆ ಪಾಸ್ ಇರ್ತೈತಿ, ಈ DCಗಳು ಅಲೋ ಮಾಡೋದಿಲ್ಲ. ಹಾಸನ ಹಾಗೆ ಆಯಿತು, ಅವ್ರ ಕಡೆ ಪಾಸ್ ಇದ್ರು ಕೂಡ ಮುಂಬೈಯಿಂದ ಬರೋದ್ರಿಂದ ನಮ್ಮಲ್ಲಿ ಜಾಸ್ತಿ ಆಗಿದೆ ನಾವು ತಗೊಳ್ಳುತ್ತಾ ಇವರು ಓಕೆ ಮಾಡಿರ್ಕಿಲ್ಲ ಅವ್ರ ಪಾಸ್ರೆ. ಆಮೇಲೆ ಚೀಫ್ ಸೆಕ್ರೆಟ್ರಿ ಗಮನಕ್ಕೆ ತಂದಮ್ಯಾಗ ಅವರಿಲ್ಲ ತಗೊಳ್ಳೇಬೇಕು ನಮ್ಮವ್ರು ಅಂತ ಹೇಳಿದ್ಮ್ಯಾಗ ಅವರು ಈ ಸಲ ಕನ್ಫ್ಯೂಷನ್ನು, ಕೆಲವರು ಪಾಸ್ ಇಲ್ಲದೆ ಬಂದಿರ್ತಾರೆ. ಆಮೇಲೆ ಕೆಲವರು ಮಹಾರಾಷ್ಟ್ರದಿಂದ ಮುಂಬೈಯಿಂದ ಬಂದು ಅಲ್ಲಿ ಬಾರ್ಡ್ರಲ್ಲಿ ಇಳಿಸಿ ಹೋಗಿಬಿಡ್ತಾರೆ, ಅವ್ರು ಇಲ್ಲಿ ಮುಗಿತು ನೀವು ಇಳಿದು ಬಿಡಿ, ಗಾಡಿ ವಾಪಸ್ ಹೋಗುತ್ತಾರೆ. ಆಮೇಲೆ ಎಲ್ಲ ಜವಾಬ್ದಾರಿ ನಮ್ಮ ತಲೆ ಮೇಲೆ, ನಮ್ಮ ಜಿಲ್ಲಾಡಳಿತ, ಬೆಳಗಾವಿದವರು, ಪೊಲೀಸರು, DC AC ಅವರ ಆಪ್ಷನವ್ರು ಕೂಡ ಭಾಳಷ್ಟು ಒಳ್ಳೆ ಕೆಲಸ ಮಾಡಿ ಭಾಳಷ್ಟು ಜನಕ್ಕೆ ವಾಪಸ್ ಕಳಿಸುವ ವ್ಯವಸ್ಥೆ ಮಾಡಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ASSC ಕಾರ್ಯದರ್ಶಿ ಕೂಡ ಆಗಿದ್ದರು, ಆಮೇಲೆ ಈಗ ರಾಜ್ಯದ ಸೇವೆ ಮಾಡುವಂಥ ಅವಕಾಶ, KPCC ಕಾರ್ಯಾಧ್ಯಕ್ಷರಾಗಿದ್ದೀರಿ. ಸೊ ಯಾವ ರೀತಿ ಇದೆ ಈ ಜವಾಬ್ದಾರಿ, ಮತ್ತು ಈಗ ಈ ಹೊಸ ಟೀಮ್ ಏನಿದೆ, ಒಂದು ರೀತಿ ಚುನಾವಣೆಗಳ ಫಲಿತಾಂಶ ನಂತರ ಈಗ ಪ್ರತಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ಅವರಿದ್ದಾರೆ, KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರಿದ್ದಾರೆ, ಈಗ ತಾವು ಕಾರ್ಯಾಧ್ಯಕ್ಷರಾಗಿದ್ದೀರಿ, ಹೇಗಿದೆ ಈ ಟೀಮು, ಕೆಲಸ ಹೇಗೆ ನಡೀತಾ ಇದೆ ಒಟ್ಟಾರೆಯಾಗಿ? ಒಳ್ಳೆ ಟೀಮ್ ಮಾಡಿದ್ದಾರೆ, ಯಾಕಂದರೆ ಎಲ್ಲರೂ ಕೂಡ ಕೆಲಸ ಮಾಡಬೇಕು, ಮತ್ತೆ ಸರ್ಕಾರವನ್ನು ಕಾಂಗ್ರೆಸ್ ಪಕ್ಷ ತರಬೇಕಂತ ಎಲ್ಲರೂ ಕೂಡ ಆಸಕ್ತಿ ಇದೆ. ಮತ್ತು ಹೊಸ ಅಧ್ಯಕ್ಷರು ಕೂಡ ಭಾಳಷ್ಟು ಆಸಕ್ತಿ ಇದ್ದಾರೆ, ಮತ್ತು ಅವರು ಕೂಡ ಸಂಘಟನೆಯಿಂದ ಬಂದಾರೆ. ಸೊ ಅವರೆಲ್ಲರೂ ಬೆಂಗಳೂರಲ್ಲಿ ಇರೋದ್ರಿಂದ ಅವ್ರಿಗೆ ಹೆಚ್ಚು ಅವಕಾಶಗಳಿದೆ. ಸೊ ನಾವು ಕೂಡ ಅವ್ರಿಗೆ ಸಹಾಯ ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡ್ತಾಯಿದ್ದೀವಿ. ನಿನ್ನೆ ಕೂಡ 4 ದಿನಗಳಿಂದ ನಿರಂತರವಾಗಿ ನಾವು KPCC ಸಭೆಗಳನ್ನ ಮಾಡ್ತಾಯಿದ್ದೀವಿ. ಸೊ ಪಕ್ಷ ಬಲವರ್ಧನೆ ಆಗಬೇಕು, ಮತ್ತು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಬೇಕಂತ ಒಂದು ಕನಸಿದೆ, ನನಸು ಮಾಡಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಸತೀಶ್ ಜಾರಕಿಹೊಳಿ ಅವರು ಇಡೀ ರಾಜ್ಯವನ್ನು ಸುತ್ತಬೇಕು, ಈಗ ಮತ್ತೊಂದು ಕಡೆ ಬೆಳಗಾವಿ ರಾಜಕಾರಣ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಬೆಳಗಾವಿ ರಾಜಕಾರಣ ಇಡೀ ರಾಜ್ಯದ ಅಷ್ಟೆಲ್ಲ ದೇಶದ ಗಮನ ಸೆಳೆದಿರುವಂಥ ಒಂದು ರಾಜಕಾರಣ. ಸೊ ಹಿಂದೆ ತಾವು ಮಂತ್ರಿ ಆಗಿದ್ರಿ, ಈಗ ಮತ್ತೊಬ್ಬರು ಮಂತ್ರಿ ಆಗಿದ್ದಾರೆ. ಸೊ ಆ ಒಂದು ಪ್ರತಿಸ್ಪರ್ಧೆ, ಒಂದು ಫೈಟಿಂಗ್, ಬಿಗ್ ಫೈಟ್ ನಡೀತಾ ಇತ್ತು, ಈಗ ಬೆಳಗಾವಿಲಿ ಹೇಗಿದೆ ರಾಜಕಾರಣ? ಇದ್ದೇ ಇರೋದು ರಾಜಕಾರಣ ಅಂದ್ಮೇಲೆ ಅದೇನು ದಿವಸ LOC ಇದ್ದಂಗೆ, ಅದು ರಾಜಕಾರಣಿ ಅದು LOC ಅಲ್ಲಿ ಹೆಂಗು ಫೈಟಿಂಗ್ ಡೈಲಿ ಇರ್ತೈತೆ, ಹಂಗೆ ಫೈಟಿಂಗ್ ಇದ್ದೇ ಇರ್ತೈತೆ. ನಮ್ಮ ತಯಾರಿಯಲ್ಲಿ ನಮ್ಮ ಹುಷಾರಿಯಲ್ಲಿ ಇರಬೇಕು, ಯಾಕಂದ್ರೆ ರಾಜಕಾರಣಿ ಅಂದರೆ ಹೆಸರೇ ಇಟ್ಟಿದ್ದು ಪಾಲಿಟಿಕ್ಸ್ ಅಂತ, ಪಾಲಿಟಿಕ್ಸ್ ಮಾಡ್ತೀವಿ ಅಂತ. ಸೊ ಹೀಗಾಗಿ ನಮ್ಮ ತಯಾರಿಯಲ್ಲಿ ಹುಷಾರಿಯಲ್ಲಿ ಇರಬೇಕು. ಅದು BJP ಹತ್ರ ಫೈಟಲ್ಲಿ ಅಂತಿಮವಾಗಿ ಗೆಲ್ಲೋರು ಯಾರು ಅಂತ ಜನ ತೀರ್ಮಾನ ಮಾಡಬೇಕು ಅಷ್ಟೇ. ಜನ ತೀರ್ಮಾನ ಮಾಡಬೇಕು ನಮ್ಮ ಕೆಲಸ, ನಮ್ಮ ಕಾರ್ಯವೈಖರ್ಯ, ಇವರಿಂದ ಏನಾಗ್ಬೋದು ಅಂತ ಜನ ನೋಡ್ತಾರೆ. ನಾವು ಏನೇ ಹೇಳಿದ್ರು ಕೂಡ ಅಂತಿಮವಾಗಿ ಜನ ತೀರ್ಮಾನ ಮಾಡ್ತಾರೆ.
ಸೊ ಈಗಾಗಲೇ ಒಂದು 50 ದಿನಗಳು ಕಳೆದಿದೆ. ತಾವು ಹೇಳಿದ್ರೆ ರೈತರ ಜೊತೆಗೆ ನಿಂತಿದ್ದೀವಿ, ಜನಸಾಮಾನ್ಯರ ಜೊತೆಗೆ ನಿಂತಿದ್ದೀವಿ, ಕಿಟ್ಗಳನ್ನು ಕೊಟ್ಟಿದ್ರು, ಸಾವಿರಾರು ಕಿಟ್ಗಳನ್ನು ತಾವು ಕೊಟ್ಟಿದ್ದೀರಿ, ಹಾಗೆಯೇ ಕನ್ನಡಿಗರು ಬಂದಂಥವ್ರಿಗೆ ಆಶ್ರಯ ಕೊಟ್ಟಿದ್ದೀರಿ. ಈಗ ಮುಂದಿನ ದಿನಗಳಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಕೊಡಬೇಕು? ಈಗ ಒಂದು ಕಡೆ ಲಾಕ್ಡೌನ್ ನಿಯಮಗಳೆಲ್ಲ ಕೂಡ ಸಡಿಲ ಆಗಿದೆ, ಜನಜೀವನ ಯಥಾಸ್ಥಿತಿಗೆ ಬರ್ತಾ ಇದೆ, ಆದರೂ ಕೂಡ ಕೊರೋನಾ ಜೊತೆಗೆ ಹೋರಾಟವನ್ನು ಮಾಡಬೇಕಾಗಿದೆ. ತಮ್ಮ ಒಂದು ಒಂದು ಹೋರಾಟ ಹೇಗಿರುತ್ತೆ, ಅಥವಾ ಜನಗಳ ಜೊತೆ ಹೇಗಿರ್ತೀರಿ ಅಂತೇಳಿ ಮುಂದಿನ ದಿನಗಳಲ್ಲಿ? ರಾಜ್ಯ ಸರ್ಕಾರ ಇಂಟ್ರೆಸ್ಟ್ ಮಾಡ್ತಿದ್ದಾರೆ ಶಾಪ್, ಸೊ ಅದು ಹೆಚ್ಚಿಗೆ ಆಗಬೇಕು. ಈಗಿದ್ದವರಂತೆ ಬಹುಶಃ ಒಂದು 10 ಡೇಸಲ್ಲಿ ಮುಗಿಬೋದು. ರ್ಯಾಂಡಮ್ ಆಗಿ ಬಹುಶಃ ಯಾರೋ ಬಸ್ ಡ್ರೈವರ್ ಇರ್ತಾರೆ, ಆಟೋದಲ್ಲಿ ಹೋಗ್ತಿರ್ತಾರೆ, ಯಾರೋ ಒಬ್ಬ ಅಧಿಕಾರಿ ಇರ್ತಾರೆ, ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾರೆ ಹೋಗ್ಬೇಕು ಅಲ್ಲೆಲ್ಲ ಅಲ್ಲೆ ಅಲ್ಲೇ ಅಂದರೆ ಪರ್ಟಿಕ್ಯುಲರಾಗಿ ಇಲ್ಲಿ ಚೆಕ್ ಮಾಡಲಿಕ್ಕೆ. ಸೊ ಇನ್ನೂ ಕೂಡ ಮುಂಚೆ ಸರ್ಕಾರ ಹೇಳಿತ್ತು ನಾವು 60 ಏನೋ ಟೆಸ್ಟ್ ಸೆಂಟ್ರ್ ಮಾಡ್ತಿರ್ತ, ಇನ್ನೂ ಅಷ್ಟು ಮಾಡಲಿಕ್ಕೆ ಅವ್ರಿಗೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗಬೇಕು. ಯಾಕಂದರೆ 1 ದಿವಸದಲ್ಲಿ ರಿಸಲ್ಟ್ ಬರಬೇಕು ಅದು, ಮತ್ತು ಒಂದು ವಾರ ನಂತರ ಬಂದರೆ ಅವನಿಂದ ಇನ್ನೊಬ್ರಿಗೆ ಹೋಗುವಂಥ ಅವಕಾಶಗಳಿದೆ. ಸೊ ಬೆಳಗ್ಗೆ ಟೆಸ್ಟ್ ಮಾಡಿದ್ರೆ ಸಾಯಂಕಾಲ ಬಂದರೆ ಅವನು ಸಪ್ರೇಟಾಗಿ ಇಡ್ಲಿಕ್ಕೆ ಬರ್ತದೆ, ಎಲ್ಲರೂ ದೂರ ಮಾಡಲಿಕ್ಕೆ ಬರ್ತದೆ. ಇಲ್ಲ ಅವನು ಅವನಿಂದ ಬೇರೆಯವ್ರಿಗೆ ಪ್ರಸಾರ ಆದಮೇಲೆ ಅವನು ಮತ್ತೆ ಪ್ರಯೋಜನ ಆಗಲ್ಲ. ಟೆಸ್ಟಿಂಗು ಇನ್ನೂ ಜಾಸ್ತಿ ಸೆಂಟ್ರಸ್ ಆಗಬೇಕು, ಮತ್ತು ಅಂತರನ್ನು ಕೈಕೊಳ್ಬೇಕು. ಮತ್ತು ಹೆದರು ಅಂತ ಹೇಳಿಲ್ಲ, ಮುಂಚಿನ ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ಇದು ಒಂಥರ ವೈರಸ್ ಒಂದು, ಬೇರೆ ಥರ ವೈರಸ್ ಹೆಂಗಿದೆ ಆ ಥರ ವೈರಸ್ ಇದೆ, ನಮ್ಮಿಂದ ಬೇರೆಯವರು ಬರಬಾರ್ದು ಅನ್ನೋದು ಅಷ್ಟೇ ನಮ್ಮ ಚಿಂತನೆ ಆಗಿರಬೇಕು. ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಕುತೂಹಲದ ಪ್ರಶ್ನೆ ಏನಂದರೆ, ರಾಜ್ಯ ಜನರ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರ ಇರಲಿ ಇಲ್ಲದೆ ಇರಲಿ ಸಮಚಿತ್ತ ಭಾವನೆಯಿಂದ ಇರ್ತಾರೆ ಅಂತೇಳಿ, ಹೇಗೆ ಸಾಧ್ಯ ಅದು ಅಂತೇಳಿ? ಎಲ್ಲ ಮುಂಚೆಯಿಂದ ಅದನ್ನು ರೂಢಿಸ್ಕೊಂಡಿದ್ವಿ. ಸೊ ಎಲ್ಲ ರೀತಿಯಲ್ಲಿ, ಸೊ ನಮ್ಗೆ ಅಲ್ಟಿಮೇಟ್ ನಮ್ಮ ಗುರಿಯನ್ನು ಮುಟ್ಟಬೇಕಾಗಿದೆ. ಎಮೋಷನಲ್ ಆಗಿ ಭಾಳ ದೊಡ್ಡದಾಗಿ ಹೇಳೋದ್ರಿಂದ ಪ್ರಯೋಜನ ಆಗೋಲ್ಲ. ನಮ್ಮ ಗುರಿಯನ್ನು ನಾವು ಮುಟ್ಟಬೇಕಾದ್ರೆ ನಾವು ಸೌಮ್ಯದಿಂದ ಹೋಗಬೇಕಾಗ್ತದೆ. ಅಲ್ಟಿಮೇಟ್ ನಾವು ಜನರ ಕೆಲಸ ಮಾಡಬೇಕಾಗಿದೆ, ಇಲ್ಲಿ ನಮ್ಮದು ವ್ಯಕ್ತಿಗತ ಸಾಧನೆಗಳೇನಿರಲ್ಲ. ಹೀಗಾಗಿ ಆ ದಾರಿಯಲ್ಲಿ ಹೋಗೋದ್ರಿಂದ, ನಾವು ಎಲ್ಲರನ್ನ ತೆಗೆದುಕೊಂಡು ಹೋಗೋದ್ರಿಂದ ಭಾಳಷ್ಟು ಬೇರೆ ಬೇರೆ ವಿಚಾರಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಅಂದರೆ ಸತೀಶ್ ಜಾರಕಿಹೊಳಿ ಗುರಿ ಸ್ಪಷ್ಟವಾಗಿದೆ, ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲ ತಯಾರಿಗಳು ನಡೀತಾ ಇದೆಯಾ ಅಂತ ಹೇಳಿದೆ. ಇನ್ನೂ ಅವಕಾಶ ಬಂದೇ ಬರ್ತೈತೆ, ಯಾರ್ಯಾರು ಆಗ್ತಾರೋ ಏನಾಗ್ತಾರೋ ಆಗಲಿ, ಅವ್ರ ಜೊತೆ ನಾವು ಇರ್ತೀವಿ, ಒಂದು ಅವಕಾಶ ಖಂಡಿತವಾಗಿ ಬಂದೇ ಬರ್ತದೆ. ಓಕೆ, ಎಲ್ಲ ಒಳ್ಳೇದಾಗಲಿ ಸತೀಶ್ ಜಾರಕಿಹೊಳಿ ಅವರು, ನಿಮ್ಮ ಕನಸುಗಳು ನನಸಾಗಲಿ, ನಾಡಿನ ಜನರ ಜೊತೆಗೆ ನೀವು ಇದ್ದು ಇನ್ನಷ್ಟು ಸೇವೆಯನ್ನು ಮಾಡುವಂಥ ಶಕ್ತಿ ದೇವರು ನಿಮಗೆ ನೀಡಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷರಾದ ನಂತರ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ತಮ್ಮ ಬೆಳಗಾವಿ ಜಿಲ್ಲೆ, ಅದರಲ್ಲೂ ತಮ್ಮ ಕ್ಷೇತ್ರ ಯಮಕನ ಮರಡಿ, ಅಲ್ಲಿ ಜನರ ಜೊತೆಗೆ ನಿಲ್ಲೋದ್ರ ಜೊತೆಗೆ ರಾಜ್ಯದಲ್ಲೂ ಕೂಡ ಅನೇಕ ಕಡೆ ಸುತ್ತಾಡಿ ಇವತ್ತು ತಮ್ಮ ಪಕ್ಷದ ನಾಯಕರುಗಳು ಕೊಟ್ಟಂಥ ಸೂಚನೆ, ಸಿದ್ದರಾಮಯ್ಯ ಇರ್ಬೋದು ಅಥವಾ KPCC ಅಧ್ಯಕ್ಷರು ಕೊಟ್ಟಂಥ ಸೂಚನೆ ಇರ್ಬೋದು, ಹಾಗೆಯೇ ಸ್ವಯಂ ಪ್ರೇರಿತವಾಗಿ ಇವರು ಸಮಾಜ ಸೇವೆಯನ್ನು ಮೊದಲಿಂದಲೂ ಕೂಡ ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕಾರ್ಯಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ, ಎಲೆಮರೆ ಕಾಯಿತಾರೆ ಇದ್ದು. ಸೊ ಇವರ ಸೇವೆ ಇನ್ನಷ್ಟು ಮುಂದುವರಿಸಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.